ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈಶಣ್ಣ ಜಕ್ನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹೇಳ್ತಾ ಇರೋ ವಿಷಯ ನಿನ್ನೆ ಶಿವೈಕ್ಯರಾದಂತಹ ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಬನ್ನಿ ಸ್ನೇಹಿತರೆ ಅವರ ಬಾಲ್ಯ ಜೀವನ ಹೇಗಿತ್ತು ಅವರ ವಿಚಾರಗಳು ಹೇಗಿದ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಅದೇನಪ್ಪ ಅಂದರೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಇವರ ಜನನ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದು ಬಿಜ್ಜರಗಿ ಗ್ರಾಮದಲ್ಲಿ ಆಯಿತು ಅದು ವಿಜಯಪುರ ಜಿಲ್ಲೆ ಕರ್ನಾಟಕಕ್ಕೆ ಸೇರುತ್ತೆ ಇವರ ಮರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಜ್ಞಾನ ಯೋಗಾಶ್ರಮ ವಿಜಯಪುರ ಸ್ನೇಹಿತರೆ ಇವರ ಬಾಲ್ಯದ ಹೆಸರು ಸಿದ್ಧಗೊಂಡಪ್ಪ ಇವರ ವಿದ್ಯಾಭ್ಯಾಸ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಶಾಲೆಯಲ್ಲಿ ಏಳನೇ ತರಗತಿಯವರೆಗೆ ಓದಿದ ಅವರು ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿಗೆ ಬಂದರು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಅವರ ಚುರುಕುತನ ಮಲ್ಲಿಕಾರ್ಜುನ ಸ್ವಾಮಿಗಳ ಗಮನಕ್ಕೆ ಬರಲು ತಡವಾಗಲಿಲ್ಲ ಅವರು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರನ್ನು ಕರೆದಯ್ಯತೊಡಗಿದರು ಜೊತೆಗೆ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಯುವಂತೆ ನೋಡಿಕೊಂಡರು ಕರ್ನಾಟಕ ವಿದ್ಯಾ ವಿಶ್ವವಿದ್ಯಾಲಯದಲ್ಲಿ ಪದವಿ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂ ಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿದರು ಸ್ನೇಹಿತರ ಇವರಿಗೆ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಮರಾಠಿ ಮತ್ತು ಹಿಂದಿ ಭಾಷೆಗಳು ಇವರಿಗೆ ಲೀಲಾಜಾಲವಾಗಿ ಬರ್ತಾಯಿದ್ವು ಇವರು ಕರ್ನಾಟಕ ಮಾತ್ರ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ತುಂಬ ಕಡೆ ಪ್ರವಚನಗಳನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲೂ ಕೂಡ ತುಂಬ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಪ್ರವಚನವನ್ನು ಮರಾಠಿ ಭಾಷೆಯಲ್ಲಿ ಮಾಡಿದ್ದಾರೆ ಹಾಗೂ ಲೀಲಾಜಾಲವಾಗಿ ಇಂಗ್ಲೀಷ್ನಲ್ಲಿ ಕೂಡ ಪ್ರವಚನವನ್ನು ಮಾಡುತ್ತಿದ್ದಂತಹ ಸ್ವಾಮೀಜಿಗಳು ಇವರು ಇವರ ಬಗ್ಗೆ ಇನ್ನೂ ಹೆಚ್ಚಾಗಿ ಏನು ಹೇಳಬೇಕಂದ್ರೆ ಇವರು ಯಾವತ್ತೂ ಕಾವಿ ತೊಟ್ಟವರಲ್ಲ ಯಾರನ್ನು ಕೂಡ ಕಾಲಿಗೆ ಬೀಳಿಸ್ಕೊಂಡವರು ಕೂಡ ಇವರಲ್ಲ ಸ್ನೇಹಿತರೆ ಇವರು ಜೋ ಜೇಬಿಲ್ಲದ ಸಂತ ಅಂದರೆ ಒಂದೇ ಒಂದು ರೂಪಾಯಿ ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಕೊಡಿ ಅಂತ ಅಂತಹ ಒಬ್ಬರು ಸಂತರು ನಮ್ಮ ಕನ್ನಡ ರಾಜ್ಯದಲ್ಲಿ ಸಿಗೋದೇ ಅಪರೂಪ ಯಾವುದೇ ತರಹದ ವೈಭವದ ಜೀವನಕ್ಕೆ ಮಾರು ಹೋಗದ ಇವರು ಸಂತರ ಬದುಕಿನಲ್ಲಿ ಶ್ರೇಷ್ಠ ಸಂತರಾಗಿದ್ದಾರೆ ಈ ಥರ ಸ್ವಾಮೀಜಿಗಳಿಗೂ ಕೂಡ ಮಾದರಿಯಾಗಿದ್ದಾರೆ ಸ್ವಾಮೀಜಿ ಅಂದರೆ ಹೀಗೆ ಇರಬೇಕು ಅಂತ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನೀವು ನೋಡೋದಾದರೆ ಅವರು ಲಿಂಗೈಕ್ಯರಾದಂತಹ ದಿನ ಬಂದಂತಹ ಆ ಜನಸಾಗರವೇ ಅದಕ್ಕೆ ಸಾಕ್ಷಿಯಾಗಿತ್ತು ಎಲ್ಲರೂ ಕೂಡ ಸತ್ತರೆ ಅಷ್ಟು ಜನ ಬರಲಾರಿ ಆದರೆ ಸ್ವಾಮಿಗಳವರ ಒಂದು ಉದಾತ್ತ ಗುಣ ಮತ್ತು ಒಳ್ಳೆಯ ನಡತೆ ಇತ್ತಲ್ಲ ಒಳ್ಳೆಯ ಪ್ರವಚನ ಅದಕ್ಕಾಗಿ ಅವರಿಗೆ ಅಷ್ಟು ಜನ ಅಭಿಮಾನಿಗಳಿದ್ದರು ನಿಜಕ್ಕೂ ಅವರ ಮಾತನ್ನು ಕೇಳೋದೇ ಒಂದು ಇಂಪು ಒಬ್ಬರು ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿದ್ದೀನಿ ಇನ್ನೇನು ಸತ್ತು ಬಿಡಬೇಕು ಅನ್ನೋ ಟೈಮಲ್ಲೂ ಕೂಡ ಈ ಒಬ್ಬ ಒಂದು ಸ್ವಾಮೀಜಿಗಳ ಪ್ರವಚನವನ್ನು ನೋಡಿದಾಗ ಸಾವು ಸಾವನ್ನ ನಾವು ಹುಡುಕೊಂಡೋಗಬಾರ್ದು ಅದೇ ಆಗಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸ್ವಾಮೀಜಿಗಳ ಸ್ವಂತ ಕಾರಿಲ್ಲ ಸ್ವಂತ ಮನೆ ಇಲ್ಲ ಅವರು ಯಾವತ್ತೂ ಆಗ್ತಿದ್ದು ಬಿಳಿ ಪಂಚನೆ ಬಿಳಿ ಒಂದು ಹಂಗಿನೇ ವೈಭವದ ಜೀವನಕ್ಕೆ ಮಾರು ಹೋದವರಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟಾಗಿತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಂದರೂ ಈ ಒಂದು ಜೀವನಕ್ಕೆ ಈ ಒಂದು ಜೀವನ ಶೈಲಿಗೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ